ಪ್ರೇಕ್ಷಕರೆ ನಾವು ನೆನ್ನೆ ಸಂಚಿಕೆಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ವಿ ವಾದಿರಾಜರ ತೀರ್ಥ ಪ್ರಬಂಧ ಗ್ರಂಥದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ಗುರುಜಿಯವರು ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಇವತ್ತಿನ ಕ್ಷೇತ್ರ ಉಡುಪಿ ಉಡುಪಿಯ ಶ್ರೀಕೃಷ್ಣನ ಬಗ್ಗೆ ವಾದಿರಾಜರ ಗ್ರಂಥದಲ್ಲಿ ಯಾವ ಯಾವೆಲ್ಲ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ ಹೀಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾ ವಿದಹ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ಗುರುಜಿ ಕ್ಷೇತ್ರ ಉಡುಪಿಯ ಶ್ರೀ ಕ್ಷೇತ್ರ ಕೃಷ್ಣನ ಕ್ಷೇತ್ರ ಹೇಳುವಾಗಲೇ ನಮಗೆ ಏನೋ ಒಂದು ತರ ರೋಮಾಂಚನ ಕ್ಷೇತ್ರ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಎಂಥವರಿಗೂ ಕೂಡ ಕುತೂಹಲ ಏನೇನೆಲ್ಲ ಅಚ್ಚರಿಗಳಿರಬಹುದು ಅಲ್ಲಿ ವಾದಿರಾಜರು ಯಾವ ರೀತಿಯಾಗಿ ಅದನ್ನು ಉಲ್ಲೇಖಿಸಿರಬಹುದು ಅವರ ಗ್ರಂಥದಲ್ಲಿ ಅನ್ನುವಂಥದ್ದು ಸಾಕಷ್ಟು ಮಾಹಿತಿ ನಿಮ್ಮಿಂದ ತಿಳಿಸ್ಕೊಡಿ ಈಗ ಮಕ್ಕಳು ನಾವು ಬರೀ ಪುರಾಣ ಹೇಳ್ತಾ ಇಲ್ಲ ಅಂತರಾಳದ ವಿಚಾರ ನಮಗೆ ಕಾರ್ಯಗಳು ಆಗಬೇಕು ಪರಿಹಾರ ಏನಾದರೂ ಕೊಡಿ ಅಂತ ಕೇಳ್ತಿರ್ತಾರೆ ಒಬ್ಬೊಬ್ಬರು ಒಂದೊಂದು ತರ ಸಮಸ್ಯೆಗಳು ಭೂ ವೈಕುಂಠ ಇದು ಅದರಲ್ಲಿ ಬಹಳ ಪುರಾಣ ಪ್ರಸಿದ್ಧವಾದಂತ ಏಕೈಕ ದೇವಸ್ಥಾನ ಕರ್ನಾಟಕದಲ್ಲಿ ಸಾಕ್ಷಾತ್ ಕೃಷ್ಣ ಬಂದು ನಿಲ್ಲಿಸಿದಂತ ಈ ಉಡುಪಿನ ಕೃಷ್ಣ ನಮ್ಮ ಕಷ್ಟಗಳು ಯಾವತ್ತಿದ್ರೂ ಸೊಂಟ ಅಷ್ಟರಿಂದ ಮೇಲೆ ಬರಬಾರದು ಯಾಕಂದ್ರೆ ಆಲ್ ದಿ ಇಂಪಾರ್ಟೆಂಟ್ ಆರ್ಗನ್ಸ್ ಎಲ್ಲ ನಮ್ಮ ಇಲ್ಲಿಂದ ಮೇಲೆ ಇರೋದು ಯಾವ ಥರ ತೊಂದರೆ ಇಲ್ಲದೆ ಸೊಂಟದ ಕೆಳಗಡೆ ಪೂರ್ತಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸನು ಅದನ್ನೇ ಕಟಿ ಅಂತ ಕರಿತೀವಿ ಕಟಿಯನ್ನು ತೋರಿಸಿದ ಇವ ಎರಡು ಕೈಯನ್ನು ಉಡುಪಿಯ ಕೃಷ್ಣ ಕಡಗೋಲ ತಾರೆನ್ನ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾಹೋದೇರನ್ನ ಅಂದರು ಕಡಗೋಲಿಟ್ಕೊಂಡಿದ್ದಾನೆ ಮತ್ತೆ ಪುಟ್ಟ ಬಚ್ಚಿಯ ತಂದು ನಿನ್ನ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ ಹೆದರ್ಸ್ತಾರಂತೆ ಯಶೋದೆ ನಿನಗೆ ನಾನು ಪುಟ್ಟ ಒಂದು ಯಾವುದಾದ್ರು ಹುಳನ್ನು ತಂದು ಕಟ್ಟಿಬಿಡ್ತೇನೆ ಅದು ನಿನಗೆ ತೊಂದರೆ ಕೊಡ್ತದೆ ಅಂತ ಹಾಗೆ ಮಾಣಿಕ್ಯದ ಹರಳೆ ಅಂತಂದರು ಅಂಥ ಮಾಣಿಕ್ಯದ ಹರಳಾಗಿರುವಂಥ ನಮ್ಮ ಈ ಉಡುಪಿಯ ಕೃಷ್ಣ ರಜತ ಪೀಠಪುರ ವಾಸ ಅನ್ನುವಂಥ ಸ್ಥಳದಲ್ಲಿ ಉಡುಪಿಯಲ್ಲಿ ಇದ್ದಾನೆ ಅವನು ಬಂದಂಥ ಕ್ರಮ ಹೇಗೆ ಅಂತಂದರೆ ಮಧ್ವಾಚಾರ್ಯರು ಉಡುಪಿಯ ಮಲ್ಪೆಯ ಸಮುದ್ರದಲ್ಲಿ ತಮ್ಮ ಸಾಯಂ ಸಂಧ್ಯಾ ಬಹಿರ್ಜಲೆ ಅಂತ ಯಾವತ್ತೂ ಆಚೆ ಕಡೆ ಸಾಯಂಕಾಲದ ಹೊತ್ತು ಮಾಡಬೇಕು ಅಂತ ಸರಿ ಏನಾರಾಗಲಿ ಆನೀಕ ರೂಪದಲ್ಲಿ ಸಮುದ್ರದ ದಟ್ಟದಲ್ಲಿ ಕೂತು ತಪಸ್ಸು ಮಾಡಲಿಕ್ಕೆ ಅಥವಾ ಆನೀಕಗಳು ಅಂದರೆ ನಿತ್ಯ ಕರ್ಮಾನುಷ್ಠಾನ ಮಾಡಲಿಕ್ಕೆ ಕೂತಿದ್ರು ಒಂದು ಹಡಗು ಒಂದಷ್ಟು ದೂರ ಹೋಗಿ ನಿಂತೋಯ್ತು ಮುಂದಕ್ಕೆ ಹೋಗಲೇ ಇಲ್ಲ ಆಗ ಯಾಕೆ ಅಲ್ಲಿರೋನು ಏನೇನೋ ತನ್ನ ಪ್ರಯತ್ನಗಳನ್ನು ಮಾಡಿದ ಟರ್ಕಿ ದೇಶದಿಂದ ಬಂದಂಥದ್ದು ಹಡಗು ಅದನ್ನು ಬಂದು ಕೇಳ್ತಾನೆ ಯಾಕೋ ಹಡಗು ಹೋಗ್ತಾ ಇಲ್ಲ ಸ್ವಾಮೀಜಿ ದಯವಿಟ್ಟು ನಿಮ್ಮ ಅನುಗ್ರಹ ಆಗಬೇಕು ನನಗೆ ಅಂತ ಅವನ ಭಾಷೆಯಲ್ಲೇ ಟರ್ಕಿಯ ಭಾಷೆಯಲ್ಲೇ ಇಬ್ಬರು ಪರಸ್ಪರ ಮಾತಾಡ್ಕೋತಾರೆ ಇವ್ರಿಗೆ ಹೆಂಗೆ ಗೊತ್ತು ಟರ್ಕಿ ಭಾಷೆ ಆಗ ಅವ್ರು ಹೇಳ್ತಾರೆ ಅದರಲ್ಲೊಂದು ಗೆಡ್ಡೆ ಇದೆ ಬಿಳಿ ಗೆಡ್ಡೆ ಅದನ್ನು ತಂದು ಇಲ್ಲಿ ಇಡು ನೀನು ಹೋಗು ಅಂತಾರೆ ಅದರಂತೆ ಅಲ್ಲೊಂದು ಅದು ಬಂದದ್ದು ದ್ವಾರಕಾದಿಂದ ದ್ವಾರಕಾ ಅಂತಂದರೆ ಗುಜರಾತಿನಿಂದ ಹಡಗಿನ ರೂಪದಲ್ಲಿ ಕರ್ನಾಟಕಕ್ಕೆ ಬಂದು ಮಲ್ಪೆ ಸಮುದ್ರದಲ್ಲಿ ಇದ್ದು ಆ ಬಿಳಿ ಗಡ್ಡೆ ತಂದು ಅಲ್ಲಿಡ್ತಾನೆ ಸರಿ ನೀನು ಹತ್ತಿಗೋ ಹೋಗು ನಿನ್ನ ಹಡಗನ್ನು ನಾನು ಕಳಿಸ್ತೇನೆ ಅಂತ ಸ್ವಾಮಿ ಇಷ್ಟೊತ್ತು ಪ್ರಯತ್ನ ಪಟ್ಟೆ ಆಗಲಿಲ್ಲ ಈಗ ನಾನು ಗಡ್ಡೆಯಲ್ಲಿ ಸಿಟ್ಟರೆ ತಕ್ಷಣ ಹೊರಟೋಗುತ್ತಾ ಖಂಡಿತವಾಗಲೂ ಹೋಗುತ್ತಪ್ಪ ಚಿಂತೆ ಮಾಡಬೇಡ ನೀನು ಹತ್ತಿಗೆ ಹೋಗು ಅಂತ ತಮ್ಮ ಕರವಸ್ತ್ರದಿಂದ ಆ ಹಡಗನ್ನು ಗಾಳಿಯನ್ನು ಬೀಸ್ತಾರಂತೆ ಸುಮ್ಮನೆ ಹೀಗೆ ಜಾಡಿಸ್ತಾರೆ ಅದು ಅನಾಯಾಸ ಹೊರಟೋಗುತ್ತೆ ಅಲ್ಲಿವರೆಗೂ ಜರುಗದೇ ಇದ್ದದ್ದು ಇಲ್ಲಿಗೆ ಜರುಗುತ್ತೆ ಹೋಗಿ ಅದು ಪಾಡಿಗೆ ಅವನು ಟರ್ಕಿ ದೇಶದವನು ಟರ್ಕಿಗೆ ಹೋಗ್ತಾನೆ ಆ ಗೆಡ್ಡೆಯನ್ನು ಒಡೆದರೆ ಅಲ್ಲಿರುವಂಥದ್ದು ಉಡುಪಿಯ ಶ್ರೀಕೃಷ್ಣ ಈ ಕೃಷ್ಣನ ಪ್ರತಿಮೆ ಹೇಗಾಯಿತು ಅಂದರೆ ರುಕ್ಮಿಣಿ ಅಂದರೆ ಕೃಷ್ಣನ ಹೆಂಡತಿ ರುಕ್ಮಿಣಿ ದ್ವಾರಕಾದಲ್ಲಿ ಬಹಳ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ
ಕೊಟ್ಟಂತ ಈ ಪ್ರತಿಮೆ ಹೆಂಗ್ ಇರಬೇಕು ಅದು ಯಾವ ತರ ಇರಬೇಕು ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಯಶೋದೆಯನ್ನ ಕಾಟ ಕೊಡುವ ಮತ್ತೆ ಕಡಗೋಲನ್ನ ಕಿತ್ತುಕೊಂಡು ಉಡಿಯಲ್ಲಿ ಉಡಿಗೆಜ್ಜೆ ಕೊರಳಲ್ಲಿ ಬೆರಳಲ್ಲಿ ಉಂಗುರ ಕೊರಳಲ್ಲಿ ಹಾಕಿದ ವೈಜಯಂತಿ ಹಾರ ಅಂತ ಉಡುಪಿಯ ಶ್ರೀ ಕೃಷ್ಣ ಇವತ್ತು ಅಷ್ಟ ದಿಕ್ಪಾಲಕರ ಸೇವಾಗಬೇಕು ಅಂದ್ರೆ ಆ ಸ್ಥಳದಲ್ಲಿ ಇದ್ದಾರೆ ಎಲ್ಲ ಬ್ರಹ್ಮಚಾರ್ಯತ್ವದಲ್ಲೇ ಸನ್ಯಾಸ ಎಲ್ಲರೂ ಆ ತರ ನೇಮನಿಷ್ಠೆಯಿಂದ ಇರಬೇಕು ಅಲ್ಲಿಯೇ ವಾಸ ಮಾಡಬೇಕು ಅಂತ ಪರ್ಯಾಯದಲ್ಲಿ ಇರುವಂತ ಪ್ರತಿ 2 ವರ್ಷಕ್ಕೊಮ್ಮೆ ಪರ್ಯಾಯ ಬದಲಾವಣೆ ಆಗ್ತಾ ಹೋಗ್ತದೆ ಅಂತ ಅದ್ಭುತವಾದ ಕ್ಷೇತ್ರ ರಜತ ಅಂತಂದ್ರೆ ಬೆಳ್ಳಿ ಪೀಠ ಅಂದ್ರೆ ಪೀಠದಲ್ಲಿ ಪುರ ಅಂದ್ರೆ ಕೂತ್ಕೊಳ್ಳುವ ಸ್ಥಳ ಶ್ರೀ ಉಡುಪಿಯ ಕೃಷ್ಣ ಇಲ್ಲಿ ನಾವು ಬರಿ ಉಡುಪಿ ಕೃಷ್ಣನ ಪ್ರಾರ್ಥನೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಕೃಷ್ಣ ಅನ್ನುವ ಈ ಮಾಧುರ್ಯದ ಶಬ್ದ ಏನು ಕೊಟ್ಟರು ಸಿಗಲ್ವಂತೆ ಮೃದ್ವಿಕಾರಸಿತ ಅಂತ ಒಳ್ಳೆ ಉತ್ತಮ ಪದಾರ್ಥ ದ್ರಾಕ್ಷಿಯನ್ನು ತಿಂದು ನೋಡಿದರಂತೆ ಯಾಕೋ ಸ್ವಾದ ಬರಲಿಲ್ವಂತೆ ಸ್ವರ್ಗಲೋಕಕ್ಕೆ ಹೋಗಿ ರಂಭಾ ಮೇನಕೆ ಚಿಲೋತ್ತಮೆ ಇತ್ಯಾದಿಗಳ ನೃತ್ಯಗಳನ್ನೆಲ್ಲ ಸ್ವರ್ಗಲೋಕದಲ್ಲೇ ಹೋಗಿ ನೋಡ್ಕೊಂಡು ಬಂದ್ರಂತೆ ಆವಾಗಲೂ ಮಧುರ ಸಿಗಲಿಲ್ವಂತೆ ಯಾವುದ್ರಲ್ಲಿ ಸಿಕ್ತಪ್ಪ ನಿನಗೆ ಮಧುರ್ಯ ಅಂದರೆ ಕೃಷ್ಣ ಅನ್ನುವಂಥ ಶಬ್ದದಲ್ಲಿ ಎರಡೇ ಅಕ್ಷರ ಕರಿಮುದ್ದು ಉಡುಪಿಯ ಬಾಲಕೃಷ್ಣಯ್ಯ ಕರಿ ಬಣ್ಣ ಮುದ್ದು ಉಡುಪಿಯ ಕೃಷ್ಣ ಅಲ್ಲಿ ನಿಂತಿದ್ದಾನೆ ಹಿಂದಗಡೆ ಮಧ್ವ ಸರೋವರ ಮಧ್ವ ಸರೋವರದಲ್ಲಿ ಸಾಕ್ಷಾತ್ ಗಂಗೆಗೆ ಮಧ್ವಾಚಾರ್ಯರಿಗೆ ಒಲಿದು ಇಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಅಲ್ಲಿ ಮಧ್ವಾಚಾರ್ಯರಿಂದ ನಿರ್ಮಿತವಾದಂಥ ಮಧ್ವ ಸರೋವರ ಅನಂತೇಶ್ವರ ಅನ್ನುವಂಥ ಈ ಸ್ಥಳದಲ್ಲಿ ಜಾಗದಲ್ಲಿ ಅನಂತ ನಾಮಕ ಪರಮಾತ್ಮ ಸಾಕ್ಷಾತ್ ಅನಂತ ಅಂದರೆ ಕೊನೆಯೇ ಇಲ್ಲ ಅನಂತ ಅಂದರೆ ಇಂಡೆಫಿನಿಟಿ ಹೋಗ್ತಾನೆ ಇರ್ತದೆ ಅದು ಅಂತ ಅನಂತ ನಾಮಕ ಪರಮಾತ್ಮನ ಅನಂತೇಶ್ವರನ ಸೇವಾ ಮಾಡಿ ಹುಟ್ಟಿದಂಥ ಈ ಮಧ್ವಾಚಾರ್ಯರು ಪಾಜಕ ಕ್ಷೇತ್ರ ಅಂತ ಉಡುಪಿಯಿಂದ 18 ಕಿಲೋಮೀಟರ್ ದೂರದಲ್ಲಿ ಎಡಗಡೆ ಮಧ್ವಾಚಾರ್ಯರು ಹುಟ್ಟಿದಂಥ ಸ್ಥಳ ಅಲ್ಲಿ ಅವರು ತೋರಿಸಿದಂಥ ಪವಾಡ ವಾಯುದೇವರೇ ಸಾಕ್ಷಾತ್ ಅವತಾರ ಆಗ್ತಾರೆ ಅಂತ ಒಂದು ಗರುಡಗಂಬದ ಮೇಲೆ ಒಂದು ವೃದ್ಧ ಬ್ರಾಹ್ಮಣ ನಿಂತು ಹೇಳ್ತಾನಂತೆ ಇನ್ನು ಮುಂದೆ ಎಲ್ಲ ಒಳ್ಳೆ ಸುಭಿಕ್ಷ ಕಾಲ ಬರ್ತದೆ ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಅಂತ ಮೂರು ದ್ವೈತ ಮತವನ್ನು ಎತ್ತಿಡದಂಥ ಸಾಕ್ಷಾತ್ ಮಧ್ವಾಚಾರ್ಯರು ಅಲ್ಲಿ ಹುಟ್ಟಿದಂಥ ಆ ಪಾಜಕ ಕ್ಷೇತ್ರ ಅಲ್ಲಿ ಧನಿಕ ಒಬ್ಬ ಬಂದು ತನ್ನ ತಂದೆಯನ್ನು ಮಧ್ಯಗೆಹೆ ಭಟ್ಟರು ಅಂತ ಅವರ ಹೆಸರು ನಡುಮನೆ ಎಂಬ ಬ್ರಾಹ್ಮಣ ಅಂತಾರೆ ಆ ಮಧ್ಯಗೆಹೆ ಭಟ್ಟರಿಗೆ ಸಾಲ ತೊಗೊಂಡ್ಬಿಟ್ಟಿದ್ರು ಅದನ್ನು ಕೊಡ್ಲಿಕ್ಕೆ ಸಲುವಾಗಿ ಈ ಮುದ್ದೆ ಯಾಕೋ ನಮ್ಮಪ್ಪನ ಕಾಡ್ತೀಯ ತಗೋ ಅಂತೇಳಿ ಒಂದಷ್ಟು ಹುಣಸೆ ಬೀಜವನ್ನು ತೆಗೆದು ಕೊಡ್ತಾರಂತೆ ಮಗು ಕೊಡುತ್ತೆ ಅಂತ ತಗೊಂಡ ಆ ತಗೊಂಡಂಥದ್ದು ಸಂಪೂರ್ಣ ಬಂಗಾರವಾಯ್ತಂತೆ ಇವತ್ತಿಗೂ ಆ ಹುಣಸೆ ಹಣ್ಣಿನ ಬೀಜ ಅಲ್ಲಿ ಸಿಗುತ್ತೆ ಯಾರು ತಮ್ಮ ಮನೆಯಲ್ಲಿ ತಂದು ಇಟ್ಕೊಳ್ತಾರೆ ಮಹದೈಶ್ವರ್ಯ ಪ್ರಾಪ್ತಿ ಆಗಲಿಕ್ಕೆ ಒಂದು ಐಶ್ವರ್ಯ ಒಂದು ಮಕ್ಕಳ ಅನುಕೂಲಕ್ಕೆ ಈ ಉಡುಪಿಯ ಕ್ಷೇತ್ರ ಇನ್ನೂ ಅನೇಕ ವಿಶೇಷಗಳು ಮತ್ತೆ ಹೇಳುವ ಸರಿ ಗುರುಜಿ ಪರಮಾತ್ಮ ಶ್ರೀಕೃಷ್ಣನ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಘು ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ರಘು ಅವರು ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು ಜನ್ಮದಿನಾಂಕ ತಿಳಿಸಿ ನಿಮ್ದು ಮೇಡಮ್ 31 ಡಿಸೆಂಬರ್ 1991 ಮೇಡಮ್ ರಾಶಿ ನಕ್ಷತ್ರ ಮೇಡಮ್ ತುಲಾ ರಾಶಿ ಸ್ವಾತಿ ನಕ್ಷತ್ರ ಮಾತನಾಡಿ ಗುರುಗಳಿದ್ದಾರೆ ಹೇಳಿ ಗುರುಜಿ ನಮಸ್ತೆ ಗುರುಜಿ ನಮಸ್ಕಾರ ಗುರುಜಿ ಬಹಳ ದಿವಸದಿಂದ ನಿಮ್ ಕಾಲ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೆ ಸಿಕ್ತಿರ್ಲಿಲ್ಲ ಬಹಳ ದಿವಸದಿಂದ ಬಿಡದೆ ನೀವು ನಮ್ಮ ಕಾರ್ಯಕ್ರಮ ನೋಡ್ತಿದ್ರಿ ಅಂತ ಆಯ್ತು ಹಂಗಾರೆ ನೋಡ್ತಿದ್ದೀನಿ ಗುರುಜಿ ಖಂಡಿತ ನೋಡ್ತಾ ಇದ್ದೀನಿ ನೀವು ಹೇಳ್ಕೊಡ್ತಿರೋ ಮಂತ್ರ ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿದೆ ಗುರುಜಿ ವೈಬ್ರೇಷನ್ ಎಲ್ಲ ಮನೆಯಲ್ಲಿ ಉತ್ತಮ ವೈಬ್ರೇಷನ್ ಅಂದ್ರೆ ಉತ್ತಮ ಪಾಸಿಟಿವ್ ಬರಬೇಕಾದ್ರೆ ಮಂತ್ರದಿಂದ ಬರುವ ಸ್ವರ ಒಂದು ಸ್ವರವು ಆ ಮಂತ್ರದಿಂದ ಬಂದದ್ದು ತಪ್ಪಾಗೋದಿಲ್ಲ ಯಾಕಂದ್ರೆ ದೇವತೆಗಳು ದೇವರನ್ನ ಕುರಿತು
ಮಾಡಿದಂತ ಶ್ಲೋಕಗಳು ಎಷ್ಟು ಅದ್ಭುತವಾಗಿದೆ ಏನು ಹೇಳ್ಕೊಳ್ತೀವಿ ಅದಕ್ಕೆ ದಿನಕ್ಕೆ ಒಂದು ಸಲ ಅದರ ಮಾಹಿತಿಯನ್ನು ತಿಳ್ಕೊಳ್ಳಿ ಹೇಳಿ ಏನು ಕೇಳಬೇಕಿತ್ತು ಗುರುಜಿ ಏನಿಲ್ಲ ನನಗೆ ಸ್ವಲ್ಪ ಉದ್ಯೋಗದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಬರೆದಿದ್ದೀನಿ ಬಟ್ ಅದು ಸರಿಗೆ ಆಗ್ತಾ ಇಲ್ಲ ಗುರುಜಿ ಅದು ಏನೋ ಕ್ವಶನ್ ಪೇಪರ್ ಲೀಕ್ ಆಗಿದೆ ಈ ತರ ಎಲ್ಲ ಆಗ್ತಾ ಇದೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಆ ಎಕ್ಸಾಮ್ಸ್ ಫೇಸ್ ಮಾಡ್ಬೇಕಾದ್ರೆ ಅದಕ್ಕೆ ಈ ಸಲ ಅಟೆಂಪ್ಟ್ ಮಾಡಿದೀನಿ ಆಗುತ್ತಾ ಇಲ್ವಾ ಅಂತ ಅಥವಾ ಏನಾದ್ರೂ ಟೀಚಿಂಗ್ ಫೀಲ್ಡ್ ಹೋಗ್ಬೇಕಾ ಏನ್ ಬಿಸ್ನೆಸ್ ನಾನು ಹೇಳೋದು ಇದರದ ರಿಸಲ್ಟ್ ನಿಮಗೆ ಮಾರ್ಚ್ ಸೆಕೆಂಡ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ರ ಯಾವಾಗ ಬರುತ್ತೋ ಗೊತ್ತಿಲ್ಲ ಗುರುಜಿ ಅದರದ್ದು ಮಾರ್ಚ್ ಸೆಕೆಂಡ್ ವೀಕ್ ಬರುವ ಸಾಧ್ಯತೆಗಳು ಬಹಳಷ್ಟು ಇದೆ ಮತ್ತೆ ಇನ್ನೊಂದು ಏನಂದ್ರೆ ಈಗ ನಿಮಗೆ ಹಿಂದೆ ಇದ್ದ ಕಷ್ಟ ಇವಾಗ ಇರೋಲ್ಲ ಸ್ವಲ್ಪವಾಗಿ ರಿಲ್ಯಾಕ್ಸ್ ಆಗುವ ಸಾಧ್ಯತೆ ಉಂಟು ಹೌದಾ ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಉತ್ತಮವಾದ ವಿಷ್ಣು ದೇವಾಲಯ ಇದೆಯಾ ವಿಷ್ಣು ಹನುಮಂತ ದೇವಸ್ಥಾನ ಇದೆ ಹನುಮಂತ ದೇವರು ಇದ್ರೆ ರಾಮದೇವರು ಇರಲೇಬೇಕು ಒಂಚೂರು ಹೋಗಿ ಅಲ್ಲಿ ವಿಶೇಷವಾದ ಪ್ರಾರ್ಥನೆ ಬುಧವಾರ ದಿವಸ ಮಾಡಿ ನಿಮ್ಮ ಕಾರ್ಯ ಆಗುತ್ತೆ ಧನ್ಯವಾದಗಳು ರಘುವರಿ ಕರೆ ಮಾಡಿದ್ದಕ್ಕೆ ಚಂದ್ರಶೇಖರ್ ಅಂತ ವಿಜಯಪುರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ಕಾರ ಮ್ಯಾಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಹೆಂಡತಿ ಬಗ್ಗೆ ಅವರು ಜನ್ಮದಿನಾಂಕ ತಿಳಿಸಿ ಅವ್ರದ್ದು 6 4 85 ರಾಶಿ ನಕ್ಷತ್ರ ರಾಶಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ಮಾತಾಡಿ ಗುರು ಕಲಿತ ಹಾ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸ್ಪಷ್ಟ ಮಾತಾಡಿ ಸ್ಪಷ್ಟ ಮಾತಾಡ್ತಿಲ್ಲ ಅವ್ರದ ಈಗ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದು ಏನ್ ಕೇಳ್ಬೇಕಿತ್ತು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಭಾಷೆ ಅರ್ಥ ಆಗ್ತಾ ಇಲ್ವೋ ಅಥವಾ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು ಅಂತಂದ್ರಿ ಓಕೆ ತುಲಾ ರಾಶಿ ಸ್ವಾತಿ ನಕ್ಷತ್ರ ಓಕೆ ಏನು ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ ಟ್ರೈ ಮಾಡ್ತೀವಿ ಹೇಳಿ ಗುರುಜಿ ಕರೆ ಕಟ್ಟಾಗಿದೆ ಗುರುಜಿ ಮುಂದಿನ ಕರೆ ನೋಡೋಣ ಪ್ರತಿಭಾ ಅಂತ ಕಲಬುರ್ಗಿಯಿಂದ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಅಣ್ಣನ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಜನ್ಮದಿನಾಂಕ ತಿಳಿಸಮ್ಮ ಅವ್ರದ್ದು 1988 ಆಗಸ್ಟ್ ಓಕೆ ರಾಶಿ ನಕ್ಷತ್ರ ಕುಂಭರಾಶಿ ಧನುಷ್ಕ ನಕ್ಷತ್ರ ಮಾತನಾಡಿ ಗುರು ಹೇಳಿ ನಮಸ್ತೆ ಗುರುಜಿ ನಮಸ್ಕಾರ ನಮ್ಮ ಅಣ್ಣನ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಎಷ್ಟು ನೋಡಿದ್ರು ಮದುವೆ ಆಗ್ತಾ ಇಲ್ಲ ಹೋದ ವಾರ ಯಾವ್ದಾರು ಪ್ರಪೋಸಲ್ ಬಂದಿತ್ತ ಇಲ್ಲ ಗುರುಜಿ ಯಾವ್ದು ಬಂದೇ ಇಲ್ಲ ಈಗ 2 ಇಯರ್ಸ್ ಆಯ್ತು ಅವತ್ತು ಬಂದೇ ಇಲ್ಲ ಈಗ ಯಾವ ಸುದ್ದಿನೇ ಇಲ್ಲ ಇಲ್ಲ ಬಂದಿದ್ದಾವಂತ ನಮ್ಮ ಕಡೆಯಿಂದ ಓಕೆ ಅಂದ್ರೆ ಅವ್ರ ಕಡೆಯಿಂದ ಹೇಳ್ತಾ ಇಲ್ಲ ಅವ್ರ ಕಡೆಯಿಂದ ಹೇಳ್ತಿಲ್ಲ ಈಗ ಕುಂಭರಾಶಿಗೆ ಸಮಯ ಅಷ್ಟೊಂದು ಚೆನ್ನಾಗಿರಲಿಲ್ಲ ರಿಗಾರ್ಡಿಂಗ್ ಮದುವೆ ಈಗ ಒಳ್ಳೇದಾಕುವ ಸಾಧ್ಯತೆಗಳು ಬಹಳಷ್ಟಿದೆ ಅವ್ರು ನಿಮ್ಮ ಮನೆಯಿಂದ ಅವ್ರು ಇರುವ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಒಳ್ಳೇದೊಂದು ಹೆಣ್ಣು ದೇವರ ಗುಡಿ ಇದೆ ಬಹಳ ಚಿಕ್ಕದು ಆದ್ರೆ ಬಹಳ ಚಂದ ಹೌದಾ ಆಯ್ತು ನಾನು ಹೇಳೋದು ಅವ್ರು ಇರುವ ಸ್ಥಳದಿಂದ ಪಶ್ಚಿಮ ದಿಕ್ಕು ಅಥವಾ ಅವ್ರ ಮೂಲ ಎಲ್ಲಿದ್ರು ಅಲ್ಲಿ ಹೌದಾ ಅಲ್ಲಿಗೆ ಹೋಗಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ 2 ತಿಂಗಳ ಒಳಗಡೆ ಎಲ್ಲ ಫಿಕ್ಸ್ ಆಗ್ತದೆ ಒಳ್ಳೇದಾಗ್ತದೆ ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ ಮೋಶಿನ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮೋಶಿನ್ ಅವರೇ ನಮಸ್ತೆ ಮೇಡಮ್ ನನ್ನ ಹೆಸರು ಮೋಸಿನ್ ಅಂತ ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ ನನ್ನ ಬಗ್ಗೆನೆ ಕೇಳಬೇಕಾಗಿತ್ತು ಆದ್ರೆ ನಾನು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ನನ್ಗೆ ಮೋಸಿನ್ ಅಂತ ಹೆಸರು ಮೊದಲು ನಂದು ಸರೋಜ ಅಂತ ಇದ್ದಿದ್ದು ನಾನು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗ್ಬಿಟ್ಟು ಆಗ್ಲೇ 26-27 ವರ್ಷ ಆಯ್ತು ಮೇಡಮ್ ಜನ್ಮದಿನಾಂಕ ತಿಳಿಸಿ ನಿಮ್ದು ನಂದು 24-6-1969 ಮೇಡಮ್ ರಾಶಿ ನಕ್ಷತ್ರ ನನಗೆ ನನಗೆ ತಿಳಿದ ಹಂಗೆ ಅಂದ್ರೆ ಅದು ಡೇಟ್ ಆಫ್ ಬರ್ತ್ ಸ್ಕೂಲ್ ಇಂದ ಕೊಟ್ಟಿದ್ದಾರೆ ಆದ್ರೆ ಅದು ಕರೆಕ್ಟ್ ಡೇಟ್ ಸ್ಕೂಲ್ ಇನ್ ಡೇಟ್ ನಂದು 24-4-1969 ಕೊಟ್ಟಿದ್ದಾರೆ ಕುಂಭರಾಶಿ ಶತಬೀಜ ನಕ್ಷತ್ರ ಅಂತ ಹೇಳ್ತಾರೆ ಎಲ್ಲರು ಸರಿಮ್ಮ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಗುರುಜಿ ಇದಾರೆ ಹೇಳಿ ನಮಸ್ತೆ ಗುರುಗಳೇ ನಿಮ್ ಪ್ರೋಗ್ರಾಮ್ ತುಂಬಾ ನೋಡ್ತೀನಿ ಪ್ರತಿದಿನ ನೋಡ್ತೀನಿ ನಾನೊಬ್ಳು ಏನು ಹೇಳ್ಕೋಬೇಕು ಗೊತ್ತಿಲ್ಲ ನಾನು ಹಿಂದೂ ಆದ್ರೆ ಮುಸ್ಲಿಮ್ಸ್ ಮದುವೆ ಆಗ್ಬಿಟ್ಟಿದೆ ಆದ್ರೆ ಅವ್ರು ನಮ್ಮನ್ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅವರು ನನಗೊಬ್ಬ ಮಗ ಇದ್ದಾನೆ ಅವನು ಸಹ ನೋಡಲ್ಲ ತುಂಬಾ ಕಷ್ಟದಿದ್ದೀನಿ ನಾನು ಏನ್ ಮಾಡ್ಬೇಕು ಹೇಳ ಎಲ್ಲಾ ಕಡೆ ದೇವಸ್ಥಾನಗಳು ಎಲ್ಲದಕ್ಕೂ ಹೋಗ್ತೀನಿ ಆದ್ರೆ ನಾನು ಮುಸ್ಲಿಮ್ಸ್ ತರ ಇಲ್ಲ
ಹಿಂದೂ ಧರ್ಮ ತರನೇ ಇದ್ದೀನಿ. ಯಾರ ತರ ಇದ್ರೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಯಾರ ತರ ಇದ್ರೆ ಏನು, ಮನುಷ್ಯರ ತರ ಇದ್ರೆ ಸಾಕು. ಬಂದ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೇನು ದಾರಿ ಇದೆಯೋ ಅದನ್ನು ನೋಡಬೇಕು. ಒಂದೂವರೆ ಕೆ ಜಿ ತೊಗರಿ ಬೇಳೆಯನ್ನು ಮಂಗಳವಾರ ದಿವಸ ದಾನ ಕೊಟ್ಟು ಬುಧವಾರ ದಿವಸ ವಿಶೇಷವಾಗಿ ನಿಮ್ಮನೆಯಿಂದ ಪಶ್ಚಿಮಕ್ಕೂ ವಾಯುವ್ಯ ದಿಕ್ಕಿನಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯ ಸುದ್ದಿ ಬರ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಿದ್ದಲ್ಲಿ ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದ್ದ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಗೌರಮ್ಮ ಅವರೇ, ಕೇಳಿಸ್ತಾ ಇದೀಯಾ ಗೌರಮ್ಮ ಅವ್ರಿಗೆ? ಹಾ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಿ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 1/6/1997 ಮೇಡಮ್. ರಾಶಿ ನಕ್ಷತ್ರ? ಗೊತ್ತಿಲ್ಲ ಮೇಡಮ್, ಕುಂಭರಾಶಿ ಅನ್ನೋದಷ್ಟೇ ಗೊತ್ತು. ಮಾತನಾಡಿ ಗುರುಗಳಿಂದ. ಹಾ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ನಾವು ಮನೆ ಕಟ್ತಾ ಇದ್ದೀವಿ. ನಮ್ಗೆ ಮನೆ ಬಗ್ಗೆ ಸ್ವಲ್ಪ ಏನು ಬೇಗ ಮುಗಿತಾ ಇಲ್ಲ, ಅಮೌಂಟ್ ರೆಡಿ ಆಗ್ತಾ ಸಿಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿದೆ. ಯಾರ ಹೆಸರಲ್ಲಿದೆ ಅದು? ನಮ್ಮ ಮಮ್ಮಿ ತಾಯಿಯವ್ರ ಹೆಸರಲ್ಲಿದೆ ಗುರುಜಿ. ಸುಧಾ ಮೇಡಮ್ ಕೊಡ್ರು. ಸುಧಾ, ತಾಯಿ ಹೆಸರೇನು? ಸುಧಾ ಮೇಡಮ್. ಸುಧಾ, ಸರಿ. ಅವ್ರ ರಾಶಿ ನಕ್ಷತ್ರ ಗೊತ್ತಿಲ್ವಾ? ಅವ್ರದ್ದು ಕುಂಭರಾಶಿ ಸರ್. ಈಗ ಹೇಳಿದ್ದೆ ಅವ್ರದೇನಾ? ನಂದು ಕುಂಭರಾಶಿನೇ ಬರುತ್ತೆ ಸರ್. ಬರುತ್ತೆ ಅಲ್ಲ, ಇದೆಯಾ ಇಲ್ವಾ ಹೇಳಿ, ನೀವೇ ಫಿಕ್ಸ್ ಮಾಡ್ಕೊಳ್ಳೋದಲ್ಲ. ಇಲ್ಲ ಇಲ್ಲ ಸರ್, ಇದೆ. ಆಯ್ತು. ಈಗ ಕುಂಭರಾಶಿಗೆ ಸಮಯ ಚೆನ್ನಾಗಿ ಇರಲಿಲ್ಲ. ಮುಹೂರ್ತ ಯಾವತ್ತೂ ಭಾಳ ಮುಖ್ಯ. ಅದಕ್ಕಾಗಿ ಒಂದು ವಿಶೇಷವಾಗಿ ಗಣಪತಿಗೆ ಯಾವತ್ತಾರೂ ಬುಧವಾರ ದಿವಸ ಎಕ್ಕದ ಹೂವು ಮತ್ತು ಗರಿಕೆ ತೊಗೊಂಡೆ ಕೊಟ್ಟು ಈ ಕಾರ್ಯ ವಿಘ್ನವಿಲ್ಲದೆ ನಡೀಲಿ ಅಂತ ಬುಧವಾರ ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಣಕಾಸಿನ ವ್ಯವಸ್ಥೆ ಕಾರ್ಯ ಎರಡೂ ಆಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದಕ್ಕೆ. ಗಾಯತ್ರಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಾಯತ್ರಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಿ. ಜನ್ಮ ದಿನಾಂಕ ತಿಳಿಸಿ ಮಾ ಅವ್ರದ್ದು. 12/7/1985. ರಾಶಿ ನಕ್ಷತ್ರ? ಭರಣಿ ನಕ್ಷತ್ರ. ಇನ್ನೊಮ್ಮೆ ಹೇಳಿ. ಮೇಷರಾಶಿ ಭರಣಿ ನಕ್ಷತ್ರ. ಮಾತಾಡಿ ಗುರುಗಳಿದ್ದಾರೆ. ಹಾ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ ಕಾಲ್ ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತು ತುಂಬಾ ಸಿಕ್ಕಿರೋ, ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಒಳ್ಳೇದಾಗ್ಲಿ ನಿಮ್ಗೆ. ಹೇಳಿ. ನಮ್ಮ ಮಗನ್ಗೆ ಮದ್ವೆಗ್ ನೋಡ್ತಾ ಇದ್ವಿ, 3-4 ವರ್ಷದಿಂದ ಯಾವ್ದು ಸೆಟ್ ಆಗ್ತಾ ಇಲ್ಲ ಸರಿಯಾಗಿ. ಇವರು ತುಂಬಾ ಕೋಪ ಹಠ ಎಲ್ಲ ಜಾಸ್ತಿ. ಹೌದಾ? ಹೌದು ಗುರುಜಿ. ಸರಿ. ಅದಾದ ಮೇಲೆ ಇವರು ಹಿಂದೆ ಎಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಜೀವನದಲ್ಲಿ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೌದಾ? ಹೌದು ಗುರುಜಿ. ಸರಿ. ಈಗ ಕುಂಭರಾಶಿನ ಅವ್ರದ್ದು ಯಾವ ರಾಶಿ? ಮೇಷರಾಶಿ. ಮೇಷರಾಶಿ. ಮೇಷರಾಶಿ ಈಗ ಉದ್ಯೋಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಕ್ಕಿರ್ಬೇಕಲ್ಲ? ಇಲ್ಲ, 7-8 ವರ್ಷದಿಂದ ಮಾಡ್ತಾನೆ, ಇರೋ ತರನೇ ಇದ್ದಾನೆ ಪಾಪ. ಈಗ ನವಮದಲ್ಲಿ 9ನೇ ಮನೆಯಲ್ಲಿ ಶನಿ, ಯಾವಾಗ ಭಾಗ್ಯಸ್ಥಾನದಲ್ಲಿ ಶನಿ ಹೋಗ್ತಾನೆ, ಉದ್ಯೋಗದ ಉನ್ನತಿ ಖಂಡಿತವಾಗ್ಲಿ ಇನ್ನೊಂದು ತಿಂಗಳು ಮ್ಯಾಕ್ಸಿಮಮ್ ಸಿಕ್ಕಬಹುದು ಅಥವಾ ಸಿಕ್ಕಿದ್ದಿರಬಹುದು, ಪರವಾಗಿಲ್ಲ. ಈ ವರ್ಷ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಫೆಬ್ರವರಿ ಕಳೆದು March 1st weekನಲ್ಲಿ ಸಮಾಧಾನವಾಗಿರಿ, ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿವತ್ತು ಕೃಷ್ಣನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕೃಷ್ಣ ಅಂದ ತಕ್ಷಣ ನಮ್ಮ ಸರಳ ಜೀವನ ವಾಹಿನಿಯಲ್ಲಿ ಕೃಷ್ಣ ಅನ್ನೋ ಪ್ರೋಗ್ರಾಮ್ ಬರ್ತಾ ಇದೆ ಗುರುಜಿ. ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರೋದು, ವೀಕ್ಷಕರು ತುಂಬ ತಿಳ್ಕೊಬೋದು ಕೃಷ್ಣ ಚಿಕ್ಕವನಿದ್ದಾಗಿಂದ ಅವನು ದೊಡ್ಡವನಾಗೋವರೆಗೂ ಏನೇನೆಲ್ಲ ಇದೆ, ಎಲ್ಲ ಮಾಹಿತಿ ಕೂಡ ಅದರಲ್ಲಿದೆ. ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ನಾನು ನೋಡಿದ್ದೆ, ಬಹಳ ಚೆನ್ನಾಗಿದೆ, ಒಳ್ಳೆ ಉತ್ತಮವಾದ ಕಾರ್ಯಕ್ರಮ. ಬಾಲಲೀಲಾ ಅನ್ನುವಂಥದ್ದು ಕೃಷ್ಣ ಮಾಡಿದಷ್ಟು ಇನ್ಯಾರು ಮಾಡಲಿಕ್ಕಿಲ್ಲ. ಖಂಡಿತ, ಅಷ್ಟು ಸುಂದರವಾದದ್ದು. ಏನೋ ಕಳ್ಳ ಬೆಣ್ಣೆ ಕದ್ದ ಅಂತ ನಮ್ಮ ಲೆವೆಲಿಗೆ ಯೋಚನೆ ಮಾಡಬಾರ್ದು, ದೇವತೆಗಳ ಲೆವೆಲಿಗೆ. ಒಂದು ರಾಮ ಸಂಪೂರ್ಣ ಮರ್ಯಾದೆಯ ಪುರುಷೋತ್ತಮ ರಾಮ, ಅಷ್ಟೇ ಆಟಗಳನ್ನು ಆಡಿ ನಮ್ಮ ಮೋಹಿಸಿ 16,108 ಗೋಪಿಕಾ ಸ್ತ್ರೀಯರನ್ನು ಕೈ ಹಿಡಿದಂಥದ್ದು. ಅದಕ್ಕೆಲ್ಲ ಕಾರಣಗಳಿದೆ, ಸುಮ್ಮನೆ ಏನೋ
ನಮ್ಮ ತರ ಒಂದು ಮದುವೆ ಮಾಡ್ಕೊಂಡೆ ಇನ್ನೊಂದು ಆ ರೀತಿ ಕೃಷ್ಣನ ಹೋಲಿಸಬಾರದು. ಸಾಕ್ಷಾತ್ ಜಗತ್ ಕುಟುಂಬಿ ಅವನು ಹುಟ್ಟಿದಂಥದ್ದು, ಮಥುರಾ ಒಳಗಡೆ ಹುಟ್ಟಿದಂಥದ್ದು, ಅಲ್ಲಿಂದ ದೇವಕಿ ಮನೆಯಲ್ಲಿ ಅಂದರೆ ಬಂದಂಥದ್ದು, ಅದಕ್ಕೆ ದುರ್ಗಾವನ್ನು ಅವತ್ತಿನ ದಿವಸನೇ ಪ್ರಾದುರ್ಭೂತ ಆದಿದ್ದು, ಮತ್ತು ಅದಾದ ಮೇಲೆ ತಿರ್ಗಾ ಗೋಕುಲದಲ್ಲಿ ಹೋಗಿ ಆಟ ಆಡಿದ್ದದ್ದು, ಕಾಳಿಂಗ ಮರ್ದನನ್ನು ಮಾಡಿಸಿದ್ದು, ಮತ್ತು ಪೂತನ ತಾಟಕಿ ಇತ್ಯಾದಿಗಳ ಇವರುಗಳನ್ನೆಲ್ಲ ಸಂಹಾರ ಮಾಡಿದ್ದು, ಶಕಟಾಸುರ ಪ್ರಾರಂಭ ಸುರ ಮಾಡಿದ್ದು, ಮತ್ತು ಅಲ್ಲಿ ತೋಳಗಳನ್ನು ಬಿಟ್ಟು ಓಡಿದ್ದು, ಕೃಷ್ಣನ ಇತಿಹಾಸಗಳು ಎಷ್ಟು ಕೇಳ್ತಾರೆ ಇನ್ನೂ ಇಪ್ಪಿಟ್ಟು. ಈಗ ತೀರ್ಥ ಪ್ರಬಂಧ ಗ್ರಂಥ ನಾನು ಎರಡು ಬಾರಿ ಹೇಳಿದ್ದರು, ಮೂರನೇ ಬಾರಿ ಹೇಳಿದ್ರೂ ಬೇಸರ ಇರಲ್ಲ ಕೇಳೋವ್ರಿಗೂ ಅಷ್ಟೆ. ಯಾಕೆ ದೇವರಲ್ಲಿ ಇರುವಂಥ ಅತ್ಯದ್ಭುತವಾದ ಮಹಿಮಾ. ಸಾಲ ತೀರಿಸ್ಬೇಕು ಆ ಹುಣಸೆ ಬೀಜವನ್ನು ತನ್ನಿ, ಮಕ್ಕಳಾಗಬೇಕು ಕೃಷ್ಣನ ಪ್ರತಿಮಾ ಹೋಗಿ ನೋಡ್ಕೊಂಡು ಬನ್ನಿ, ಮತ್ತು ಅಷ್ಟ ದಿಕ್ಪಾಲಕರು ಅಲ್ಲಿಯೇ ಇದ್ದಾರೆ, ಸಮುದ್ರ ಸ್ನಾನ ಅದು ಅಲ್ಲಿಯೇ ಆಗ್ತದೆ, ಪ್ರತಿ ಒಂದು ಪರಿಹಾರ ರೂಪದಲ್ಲಿಯೇ ನಾವು ಹೇಳ್ತೀವಿ ಇಂಥ ದೇವಸ್ಥಾನಕ್ಕೆ ಹೋಗ್ರಿ, ಈ ಕೆಲಸ ಈ ಕಾರ್ಯಗಳನ್ನು ಮಾಡ್ರಿ. ಯಾಕೆ ಹೇಳೋದು ಅದನ್ನೆಲ್ಲ? ನಿಮ್ಮ ಪರಿಹಾರಗಳಾಗಬೇಕು. ಅದಕ್ಕೆ ನಮ್ಮ ಈ ಭಾರತ ಭೂಮಿಯನ್ನೇ ಹೇಗೆ ಪ್ರದಕ್ಷಿಣೆ ಮಾಡಬೇಕು, ಒಂದು ಯಾವ್ಯಾವ ಪ್ರದಕ್ಷಿಣೆ ಮಾಡುವಾಗ ಏನೇನಿದೆ ಅಂತ ಹೊರಟಿದ್ದು. ನಾವು ಪಶ್ಚಿಮ ಘಟ್ಟದಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಉಡುಪಿಯೇ ಸಿಕ್ಕಿತು ವಾದಿರಾಜರಿಗೆ, ಅವರೇ ಮಾಡಿದಂಥ ಈ ಅದ್ಭುತ ಪರಿಹಾರ, ಆ ಕೃಷ್ಣನ ವರ್ಣನೆ, ಕೃಷ್ಣ ಮಾಡುವ ನಮಗೆ ಅದ್ಭುತವಾದ ಕಾರ್ಯ, ಇವೆಲ್ಲ ಮನಸ್ಸಿಗೆ ಸಂತೋಷ ಕೊಟ್ಟರೆ ನಮಗೇನೋ ಉದ್ದೇಶ, ನಿಮ್ಮ ಮನಸ್ಸು ಸಂತೋಷ, ನಿಮ್ಮ ಕಾರ್ಯ ಯಶಸ್ಸು, ಇಷ್ಟೇ ಎಲ್ಲರ ಉದ್ದೇಶ. ವೀಕ್ಷಕರಿಗೆ ಇವತ್ತು ಎರಡೆರಡು ಅದ್ಭುತ ಅಂತಾನೆ ಹೇಳ್ಬೋದು, ಡಬಲ್ ಧಮಾಕ ಅಂತಾರಲ್ಲ ಆ ಥರ. ಕೃಷ್ಣ ಪರಮಾತ್ಮರ ಬಗ್ಗೆ ನೀವು ಕೂಡ ಮಾಹಿತಿ ತಿಳಿಸ್ಕೊಟ್ರೆ ಇನ್ನೊಂದು ನಮ್ಮ ಕಾರ್ಯಕ್ರಮ ಬರ್ತಾ ಇರೋದು. ಎಸ್ ಗುರುಜಿ ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತು ದೇವರ ಸ್ಮರಣೆ ಮಾಡಿಬಿಡುವ, ಏನಾದ್ರೂ ಆಗಲಿ ಅವನ ಅನುಗ್ರಹ ಒಂದು ಇದ್ದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮೈತ್ಯಕಂ ತಥ ವಿಷ್ಣುರಾಧಾದರರ್ಥಾಯ ಕರಿಷ್ಯಂ ಹಂ ತವಾಜ್ಞೆಯ. ನಮ್ಮ ಪ್ರಾತದಲ್ಲಿ ಎದ್ದು ನಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ ನನಗೆ ಬಂದ ಒದಗುವ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವಂತ ಮಲಗುವಾಗ ಏಳುವಾಗ ಬಾಗುವಾಗ ತೇಗುವಾಗ ನೀಗುವಾಗ ಶ್ರೀ ಕೃಷ್ಣ ಅಂತನ್ನುವಂಥ ಅದ್ಭುತ ಮಾಧುರ್ಯದ ಶಬ್ದ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡುತ್ತೆ. ಸರಿ ಗುರುಜಿ, ಇಷ್ಟು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.